Jyota, Jyota, Mrugaya Vyasana, Mrugaya Vyasana, Paurushyatishaya, Paurushyatishaya, Madhupana, Madhupana, Kanta Priti, Kanta Priti, Dandavigati, Dandavigati, Dyuta Mrugaya Vyasana, Paurushyatishaya, Madhupana, Kanta Priti, Dandavigati, Dushana Artha Sangatiyo, Dushana Artha Sangatiyo, Jata Sapta Vyasana Vivo, Jata Sapta Vyasana Vivo, Sampritikara Modalali, Sampritikara Modalali, Vipaka Dolatu Kedisuva, Hadano Aridididu, Yendana Vidura, Yuta Mrugaya Vyasana, Paurushyatishaya, Madhupana, Kanta Priti, Dandavigati, Dushana Artha Sangatiyo, Jata Sapta Vyasana Vivo, Sampritikara Modalali, Vipata Dolatu, Kedisuva Hadanu, Ariti Dudu, Yendana Vidura, ಸ್ನೇಹಿತರೆ, ಮಾನವ ಸ್ವಭಾವದಲ್ಲಿ ಇರುವ ದೌರ್ಬಲ್ಯಗಳು ಯಾವುದು ಅನ್ನೋದರ ಬಗ್ಗೆ ನಮ್ಮಲ್ಲಿ ಬಹಳ ಕಾಲದಿಂದ ಚಿಂತನೆ ನಡೆದಿದೆ. ಇಲ್ಲಿ ರಾಜರುಗಳ ದೌರ್ಬಲ್ಯಗಳು ಏನು ಅನ್ನೋದನ್ನು ಕುಮಾರವ್ಯಾಸ ಭಾರತದ ಸಭಾಪರ್ವದ 12ನೇ ಸಂಧಿಯ 89ನೇ ಪದ್ಯದಲ್ಲಿ ವಿವರಿಸ್ತಾನೆ. ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳು ಮತ್ತು ಜೈನ ಕಾವ್ಯಗಳು ಸ್ಪಷ್ಟವಾಗಿ ಹೇಳ್ತವೆ, ಕಳವಂ ಕುಸಿಯುಂ ಕೊಲೆಯುಂ ಪರಾಂಗನಾ ಸಮ್ಮತೆಯುಂ ಪರಿಗ್ರಹದ ಕಾಂಕ್ಷೆಯುಂ ಸಮ್ಮತವಾಗಲಾಗ. ಸಮ್ಮತವಾಗಲಾಗ, ಆಗ ಅಂದರೆ ಆಗೋದಿಲ್ಲ ಅಂತ, ಸಮ್ಮತವಾಗೋದಿಲ್ಲ. ಯಾವುದು ಮನುಷ್ಯನ ವ್ಯಕ್ತಿಗೆ ಮುಖ್ಯ? ಇದು ಕಳವು ಕುಸಿ ಸುಳ್ಳು ಹೇಳೋದು, ಕೊಲೆ ಹಿಂಸೆ ಮಾಡೋದು, ಪರಾಂಗನಾ ಸಮ್ಮತಿ ಇನ್ನೊಬ್ಬರ ಸ್ತ್ರೀಯನ್ನು ಬಯಸೋದು, ಮತ್ತು ಪರಿಗ್ರಹದ ಕಾಂಕ್ಷೆ ಅನ್ಯರಿಂದ ಏನಾದರೂ ಸ್ವೀಕರಿಸಬೇಕು ಅನ್ನೋ ಆಸೆ. ಇದು ಮನುಷ್ಯ ಸ್ವಭಾವ, ಸಹಜವಾದದ್ದು. ಅದೆಲ್ಲ ಸರಿ ಇಲ್ಲ. ನಮ್ಮಲ್ಲಿ ನಿಜವಾಗಿ ಎಷ್ಟು ಸೂತ್ರಪ್ರಾಯವಾಗಿ ಮನುಷ್ಯ ಏನೇನನ್ನು ಮಾಡಬೇಕು ಏನೇನನ್ನು ಮಾಡಬಾರ್ದು ವಿಧಿ ನಿಷೇಧ ಅಂದರೆ ಇದೇನೆ, ಇದು ಮಾಡಬೇಕು ಇದು ಮಾಡಬಾರ್ದು, ಮಾಡಬಾರದ ಪಟ್ಟಿಯನ್ನು ಕೊಟ್ಟಿದ್ದಾರಲ್ಲ, ಅದು ಬಹಳ ಮುಖ್ಯವಾದದ್ದು. ಧರ್ಮಶಾಸ್ತ್ರಗಳಲ್ಲಿ ಇವೆಲ್ಲ ಬರ್ತವೆ. ನಮ್ಮದಿರಲಿ, ಈ ಕ್ಯಾಪಿಟಲ್ ಸಿನ್ಸ್, ಮಹಾಪಾತಕಗಳು ಅಂತೇಳಿ ಏಳನ್ನು ಕ್ರಿಶ್ಚಿಯಾನಿಟಿಯಲ್ಲಿ ಒಪ್ಕೊಂಡಿದ್ದಾರೆ. ಮಾಡಬಾರದ್ದು ಯಾವುದು ಅಂದರೆ ಪ್ರೈಡ್, ಅಹಂಕಾರ ಇರಬಾರ್ದು. ಕವಿಟಸ್ನೆಸ್ ಅಂದರೆ ಇನ್ನೊಂದನ್ನು ಬಯಸುವಂಥದ್ದು, ಪರರ ಆಸ್ತಿಯನ್ನು ಬಯಸೋ ದುರ್ಬುದ್ಧಿ ಇರಬಾರ್ದು. ಲಸ್ಟ್ ಕಾಮ, ಹಾಗೇನೆ ಆ್ಯಂಗರ್ ಕ್ರೋಧ ಇರಬಾರ್ದು. ಗ್ಲಟನಿ, ಗ್ಲಟನಿ ಅಂದರೆ ತುಂಬ ಆಹಾರ ಸೇವಿಸ್ಬಿಡೋದು, ಒಂದು ರುಚಿ ಇರಬೇಕು, ಮಿತಿಯಿಂದ ರುಚಿ ಜಾಸ್ತಿ ಆಗುತ್ತೆ, ಆದರೆ ಗ್ಲಟನಿ ಅಂದರೆ ಸಿಕ್ಕಾಪಟ್ಟೆ ತಿಂದುಬಿಡೋದು. ಹಾಗೆ ಎನ್ವಿ, ಅಸೂಯೆ, ಕೌರವನಿಗಿದ್ದಿದ್ದ ಅದನ್ನೇ ಎನ್ವಿ. ಮತ್ತು ಕೊನೆಯದು ಸ್ಲಾತ್, ಸೋಮಾರಿತನ. ಈ ಏಳು ಗುಣಗಳು ಮನುಷ್ಯನನ್ನು ಹಾಳು ಮಾಡ್ತವೆ ಅಂಥೇಳಿ ಒಂದು ಕ್ರೈಸ್ತ ಮತಪಂಥದವರು ಕೂಡ ನಂಬಿಕೊಳ್ತಾರೆ. ಇಲ್ಲಿ ಬರೋದು, ಕ್ಷತ್ರಿಯರಿಗೆ ಯಾವ್ಯಾವುದೋ ಹಾನಿಕರ, ಬಹಳ ಸೊಗಸಾದ ಸೂತ್ರಪ್ರಾಯವಾದ ಮಾತುಗಳನ್ನು ಇಲ್ಲಿ ಕುಮಾರವ್ಯಾಸ ಹೇಳ್ತಾ ಇದ್ದಾನೆ. ಇದು
ನಮ್ಮ ಸಂನ್ಯಾ ಶಾಸ್ತ್ರಗಳಲ್ಲಿ ಬರತಕ್ಕಂತಹ ಶ್ಲೋಕಗಳನ್ನೇ ಅನುವಾದ ಮಾಡಿದಂತೆ ಕಾಣುತ್ತೆ. ದ್ಯೂತ ಮೊದಲನೇದು ಜೂಜು. ಮನುಷ್ಯ ನಿಜವಾಗಿ ಜೂಜಾಡಬಾರ್ದು, ಅದರಲ್ಲೂ ಸರ್ವಸ್ವವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಆಡಬಾರ್ದು. ಮೃಗಯಾವ್ಯಸನ, ಈ ಬೇಟೆಯ ಗೀಳು, ಮೃಗಯ ಅಂದರೆ ಬೇಟೆ, ಬೇಟೆಯ ಗೀಳು ಕ್ಷತ್ರಿಯರಿಗೆ ಬಹಳ ಅನ್ಯಾಯವನ್ನು ಮಾಡೋದು. ಎಷ್ಟು ಸಲ ಅವರು ಹಾಗೆ ಹೋಗ್ಬಿಟ್ಟು ಕೆಡಕನ್ನು ತಂದುಕೊಂಡಿಲ್ಲ, ಪ್ರಾಣಿಯನ್ನು ಹುಡುಕೊಂಡು ಅಟ್ಟಿಸ್ಕೊಂಡು ಎಷ್ಟು ದೂರ ಹೋಗ್ತಾರೆ. ಬೇಟೆಯ ಗೀಳು ರಾಜರಿಗೆ ಒಳ್ಳೆಯದಲ್ಲ, ಜೂಜಾಡೋದು ಒಳ್ಳೆಯದಲ್ಲ. ಹಾಗೆ ಪೌರುಷ್ಯಾತಿಶಯ, ಸ್ನೇಹಿತರೆ ಇದು ಪೌರುಷ್ಯಾತಿಶಯ ಅಲ್ಲ, ಪಾರುಷ್ಯಾತಿಶಯ ಅಂತ ಮಾಡ್ಕೋಬೇಕು. ಅದು ತಪ್ಪಾಗಿ ಹೋಗ್ಬಿಟ್ಟಿದೆ, ಪ್ರಿಂಟಲ್ಲಿ ನಾನು ನೋಡಿದೆ, ಎಲ್ಲ ಟೆಕ್ಸ್ಟ್ಗಳಲ್ಲೂ ಹಾಗೆ ಇದೆ. ಆದರೆ ಪಾರುಷ್ಯ ಯಾಕೆ ಅನ್ನೋದು ನಾನು ಸಂಸ್ಕೃತ ಶ್ಲೋಕದ ಆಧಾರದಿಂದ ಇದು ಅನುವಾದ ಮಾಡಬೇಕು. ಪಾರುಷ್ಯಾತಿಶಯ ಅಂದರೆ ತುಂಬ ಕಠಿಣವಾದ ವರ್ತನೆ, ಕೆಟ್ಟ ಮಾತುಗಳನ್ನು ಆಡೋದು, ಬೈದ್ಬಿಡೋದು. ಏನಾದ್ರು ಮಾತಾಡಿಸ್ಬೇಕಾದ್ರೆ ಒಳ್ಳೆ ಮಾತಾಡಿ ಕೆಲಸ ಮಾಡಿಸ್ಕೋಬೇಕು. ಮಾಡಪ್ಪ ಅಂದರೆ ಪ್ರೀತಿಯಿಂದ ಮಾಡುವಂಥ ಬೆಂತಟ್ಟಿದ್ರೆ ಮಾಡೇ ಮಾಡ್ತಾನೆ. ಆದರೆ ಕೆಲವರು ಕೆಟ್ಟ ಭಾಷೆ ಅವ್ರ ಕೈಗೆ, ಅವ್ರ ಎದುರು ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೆಟ್ಟ ಮಾತಾಡ್ತಾರೆ. ಅದು ಒಳ್ಳೆಯದ ರಾಜರಿಗಂತೂ ಇದು ಒಳ್ಳೆಯದಲ್ಲ. ಹಾಗೆ ಮಧುಪಾನ, ನಿಜವಾಗಿ ರಾಜರನ್ನೆಲ್ಲ ಹಾಳು ಮಾಡಿದ್ದು ಈ ಮಧುಪಾನನೇ. ನಮ್ಮ ಇಂಡಿಯನ್ ಕಿಂಗ್ಸ್ ಬಗ್ಗೆ ಬಂದಿರುವ ಗ್ರಂಥಗಳನ್ನೆಲ್ಲ ನೋಡಿದ್ರೆ ಎಷ್ಟು ಜನ ವಿಪರೀತ ಕುಡಿದು 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 ಹಾಳಾಗ್ಬಿಟ್ರು ಅನ್ನೋದು ಚಿತ್ರ ಬರ್ತದೆ. ನಮ್ಮ ರಾಜ ಮನೆತನದವರಿಗೆ ಅಂಟಿಕೊಂಡಂತಹ ಒಂದು ಅಪಪ್ರತೆ ಅಂದರೆ, ಕೆಟ್ಟ ಹೆಸರು ಅಂದರೆ ಈ ಮಧುಪಾನ. ನೋಡಿ ಎಷ್ಟು ಒಂದೊಂದಾಗಿ ಹೇಳ್ತಾನೆ, ಜೂಜಾಡೋ ತಪ್ಪು, ಬೇಟೆಯಲ್ಲಿ ಅದು ಗೀಳು, ಬೇಟೆಯಲ್ಲಿ ಒಂದ್ಸಲ ಹೋಗಿ ಪರವಾಗಿಲ್ಲ, ಜೂಜು ಅಷ್ಟೇ, ಸುಮ್ಮನೆ ಸ್ವಲ್ಪ ಹೊತ್ತಾಡಿದ್ರೆ ಪರವಾಗಿಲ್ಲ. ಆದರೆ ಮನೆ ಮಠಗಳನ್ನು ಕಳ್ಕೊಳ್ಳೋ ರೀತಿಯಲ್ಲಿ ನಿಮ್ಮಲ್ಲಿ ರೇಸ್ ಕೋರ್ಸ್ ಮುಂದೆ ರೇಸ್ ಇರುವಾಗ ನೋಡಬೇಕು. ನೀವು ಶ್ರೀಮಂತರಾದವರು ಹೋದರೆ ಅವರ ಆಸ್ತಿಯಲ್ಲಿ ನೂರನೇ ಒಂದು ಭಾಗನೋ ಸಾವಿರದ ಒಂದು ಭಾಗನೋ ಕಳ್ಕೊಳ್ತಾರೆ. ಆದರೆ ಆಟೋ ರಿಕ್ಷಾದವರೆಲ್ಲ ಅಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಡು ಪೆಚ್ಚು ಮೊರೆ ಹಾಕೊಂಡು ಬರ್ತಾ ಇರ್ತಾರೆ. ಅವರ ಆಸ್ತಿಯಲ್ಲಿ ಪೂರ್ಣ ಭಾಗನೇ ಹೋದಂತಾಯ್ತಲ್ಲ. ಅದರಿಂದ ವ್ಯಸನ ಇದೆಯಲ್ಲ, ಗೀಳಾಗಬಾರ್ದು ಜೂಜು ಅನ್ನೋದು. ಮೃಗಯಾವ್ಯಸನ ಅದು ಬೇಡ, ಪೌರುಷ್ಯಾತಿಶಯ ಅಲ್ಲ ಅದು, ಪಾರುಷ್ಯ ಕಠಿಣ ವಾಕ್ ಯಾರು ಮಾತಾಡಬಾರ್ದು. ಮಧುಪಾನ ಹೆಂಡ ಕುಡಿದು ಯಾವಾಗಲೂ ಕೂಡ ಮತ್ತು ಬರಿಸುವ ಒಂದು ವಸ್ತು ನಿಮ್ಮ ಬುದ್ಧಿಯನ್ನು ಕೊಂಡ್ಕೊಂಡ್ಬಿಡುತ್ತೆ ಅನ್ನೋದನ್ನು ಗಮನಿಸಬೇಕು. ಮನುಷ್ಯರು ವಿಕಾರವಾಗಿ ಆಡೋದಕ್ಕೆ ಎಷ್ಟೋ ಸಲ ಏನು ಕಾರಣ ಅಂತಂದರೆ ಅವರ ಕುಡಿತ. ಆ ಕುಡಿತದ ಸಮಯದಲ್ಲಿ ಅವರ ಮನಸ್ಸು ಸ್ಥಿಮಿತದಲ್ಲಿ ಇರೋರೆಲ್ಲ ಏನೇನು ಮಾಡಬೇಕು, ಅನಾಚಾರಗಳನ್ನು ಮಾಡ್ತಾರೆ, ಮಾಡಬಾರ್ದನ್ನು ಮಾಡ್ತಾರೆ, ವಿವೇಕವನ್ನು ಆಚೆಗೆ ತಳ್ಳಿಬಿಡ್ತಾರೆ ಅದು. ಆಮೇಲೆ ಕಾಂತಾ ಪ್ರೀತಿ, ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೆಣ್ಣನ್ನು ಅಂದರೆ ಸ್ತ್ರೀಯರ ಬಗ್ಗೆ ವಿಪರೀತ ಮೋಹವನ್ನು ಇಟ್ಟುಕೊಂಡು ಅವರು ತುಂಬ ಹೆಣ್ಣು ಮಕ್ಕಳನ್ನು ಹುಡುಕೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂತಃಪುರದಲ್ಲಿ ಯಾವಾಗಲೂ ಕೂಡ ದೇವರ ಭಾಜನಂ ವಿದಿತ ರತ್ನಚಯಕ್ಕೆ ಅಂತ ಒಂದು ಮಾತು ಇದನ್ನಾಗುವರು ಬಂದು, ಅಂದರೆ ಲೋಕದಲ್ಲಿ ಯಾವ್ಯಾವ ಶ್ರೇಷ್ಠವಾದ ವಸ್ತುಗಳಿವೆಯೋ ಅವೆಲ್ಲ ರಾಜನಿಗೆ ಸಲ್ತಕ್ಕದ್ದು, ಸ್ತ್ರೀಯರು ಕೂಡ ಶ್ರೇಷ್ಠ ವಸ್ತು ನನಗೆ ಸೇರಬೇಕಾದ್ದು ಅಂತೇಳಿ ಕೆಲವು ರಾಜರುಗಳು ಹೇಳ್ತಾ ಇದ್ರು. ಅದು ಸ್ತ್ರೀ ಮೋಹ ಇದೆಯಲ್ಲ, ಕಾಂತಾ ಪ್ರೀತಿ, ಅದು ಒಳ್ಳೆಯದಲ್ಲ. ಆಮೇಲೆ ದಂಡ ವಿಘಾತಿ, ಉಗ್ರವಾಗಿ ದಂಡಿಸೋದು ಅಂದರೆ ಯಾರು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಲಿ ಬೇಡ ಅನ್ನೋದಿಲ್ಲ. ಆದರೆ ಸಣ್ಣ ತಪ್ಪಿಗೂ ಕೂಡ ನಮ್ಮಲ್ಲಿ ಅನೇಕರಿಗೆ ಬರುತ್ತೆ, ಪಾಪ ಮಗು ಒಂದು ಪೆನ್ಸಿಲ್ ಎತ್ತಾಕ್ಬಿಟ್ಟ ಅಂದರೆ ನಿನ್ನ ತಲೆ ಹೊಡೆದ್ಬಿಡ್ತೀನಿ ಅಂತಂದರೆ, ಪೆನ್ಸಿಲ್ ಮುರಿದ್ರೆ ಸೀಸ್ಕಡ್ಡಿ ಮುರಿದ್ರೆ ತಲೆ ಹೊಡಿತೀನಿ ಅಂತಂದರೆ ಸರಿಯಲ್ಲ, ಅದು ತಕ್ಕಂಗೆ ಇರಬೇಕು ಅದಕ್ಕೆ. ಆಮೇಲೆ ಅರ್ಥದೂಷಣ, ಅರ್ಥದೂಷಣ ಅಂದರೆ ದುಡ್ಡಿನ ಕಂಡಾಬಟ್ಟೆ ಬಳಕೆ. ಸಂಪತ್ತಿದೆ, ರಾಜ ಹೇಳಿದ್ದೆಲ್ಲ ಬರುತ್ತೆ ಅಂತೇಳಿ, ಅದು ಮಾಡಬಾರ್ದು. ಜಾತ ಸಪ್ತವ್ಯಸನ ವಿಭು, ನಿಜವಾಗಿ ಏಳು ವ್ಯಸನಗಳು ಅಂದರೆ ಗೀಳುಗಳು ಅಂದರೆ ಏಳು ದೋಷಗಳು ಅಂದರೆ ರಾಜರು ಮಾಡಬಾರದು ಅಂದರೆ ಇದೇನೆ ಮೂಲ ಸಂಸ್ಕೃತದಲ್ಲಿ ಈ ಮಾತು ಬರೋದು. ಅದಕ್ಕೆ ನಾನು ಪಾರುಷ್ಯ ಅಂತ ತಿದ್ದಿದ್ದೆ ಅದನ್ನು. ಸ್ತ್ರೀ, ದ್ಯೂತ, ಮೃಗಯ, ಮದ್ಯ, ವಾಕ್ಪಾರುಷ್ಯ, ಉಗ್ರದಂಡತ, ಅರ್ಥ ಸಂದೂಷಣಂ ಚೇತಿ ರಾಜ್ಞಾಂ ವ್ಯಸನ ಸಪ್ತಕಂ. ರಾಜರಿಗೆ ಏಳು ಇಂಥ ಗೀಳುಗಳಿರ್ತವೆ, ಅದೇನು ಮಾಡ್ತವೆ ಅಂದರೆ ಮೊದಲು ಚೆನ್ನಾಗಿರುತ್ತವೆ, ಆಮೇಲೆ ವಿಪಾಕದಲ್ಲಿ ನಿಮ್ಮನ್ನು ಹಾಳು ಮಾಡುತ್ತವೆ. ಇದು ನಿಮಗೆ ಜ್ಞಾಪಕ ಇರಬೇಕು ಅಂತ ಹೇಳ್ತಾ ಇದ್ದೀನಿ.